ಚುನಾವಣೆ ಹೇಳಿದಲ್ಲ ಇನ್ನು ಅರವತ್ತು ದಿನಕ್ಕೆ ಹೊಸ ಸರ್ಕಾರ ಹೊಸ ಮುಖ್ಯಮಂತ್ರಿ ಇರ್ತಾರೆ ರಾಜ್ಯಕ್ಕೆ ಕರೆಕ್ಟಾಗಿ ನೀವಾಗ್ಲೇ ಹೇಳಿದ್ರೆ ಮುಖ್ಯಮಂತ್ರಿ ಪಾರ್ಟಿ ನಿರ್ಧಾರ ಮಾಡುತ್ತೆ ಅಂತ ಎಷ್ಟು ಸ್ಥಾನ ಗೆಲ್ತೀರಿ ಅಂತ ಮೆಜಾರಿಟಿ ಸರಳ ಬಹುಮತ ಆಗುವಷ್ಟು ಗ್ಯಾರಂಟಿ ಫಿಕ್ಸ್ ಫಿಕ್ಸ್ ಡೌಟೇ ಇಲ್ಲ ನೋ ಡೌಟ್ ಭಾಳ ಕಾನ್ಫಿಡೆನ್ಸ್ ಆಗಿದ್ದೀರಿ ಹಾಗಾದ್ರೆ ಮೋದಿ ಬೇಕಾಗ ದೇಶಕ್ಕೆ ಭಾರತ ಈಗ ಜಗತ್ತಿನ ಗುರುವಾಗಿ ಗುರುವಾಗುವ ಹಂತಕ್ಕೆ ಹೋಗಲಾತ ಅಭಿವೃದ್ಧಿ ಪತ್ತದೊಳಗದ ಇಂಥ ಸರ್ಕಾರ ಬಿಟ್ಟು ಕಾಂಗ್ರೆಸ್ನವರು ಕೋಮು ಗುಲಾಬೆ ಎಬ್ಬಿಸಿ ಇಲ್ಲಿ ಬಾಂಬ್ ಸ್ಫೋಟ ಉಗ್ರಗಾಮಿಗಳನ್ನ ಚಟುವಟಿಕೆ ಇದನ್ನು ಸಾಕಾಗಿ ಹೋಗ್ಯದ ಮಂದಿಗೆ ಅದಕ್ಕೆ ಕೋಮುವಾದಿಗಳಿಗೆ ನಮಗೆ ಆರೋಪ ಮಾಡ್ತಾರ ಮೂಲ ಕೋಮುವಾದಿಗಳಂದ್ರೆ ಕಾಂಗ್ರೆಸ್ನವ್ರು ಹೌದಾ ಹಾ ಕಾಂಗ್ರೆಸ್ನವ್ರಿಗೂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಲಾಕ ಒಬ್ಬರು ಎತ್ತೋದು ಒಬ್ಬರು ನಿರ್ಸೋದು ಮಾಡಿ ಸಮಾಜದಲ್ಲಿ ಗೊಂದಲ ಬೆಸಿ ಕೋಮು ದ್ವೇಷ ಮೂಡಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಎರಡನೇ ಸ್ಥಾನದೊಳಗೆ ಜೆ ಡಿ ಎಸ್ ಅದ ನಿಜವಾಗೂ ಜಾತ್ಯತೀತ ಇದ್ರೆ ರಾಷ್ಟ್ರ ಭಕ್ತರು ರಾಷ್ಟ್ರೀಯ ಪ್ರೇಮಿರವರು ಯಾವ್ದಾದ್ರು ಪಾರ್ಟಿ ಈ ದೇಶದಾಗಿದ್ರ ಭಾರತೀಯ ಜನತಾ ಪಕ್ಷ ಎಸ್ ಫೈನ್ಲಿ ನೀವಾಗಲೇ ನಿಮ್ಮ ಇತಿಹಾಸ ರಾಜಕಾರಣ ಎಲ್ಲವನ್ನು ಹೇಳಿದ್ರಿ ಅದು ಕೂಡ ಕಡೆಯದಾಗಿ ನೀವು ತೇರ್ದಾಳ ಜನರಿಗೆ ಏನ್ ಮನವಿ ಮಾಡ್ತೀರಿ ನಾನು ಮನೆ ಮಾಡೋದು ಮಾಡೋದು ನಾನೆಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಈಗ ತೇರ್ದಾಳದ ಅಭಿವೃದ್ಧಿ ಸಲುವಾಗಿ ಮತ್ತು ಇನ್ನೂ ಏನೇನು ಕೆಲಸ ಅದಾವೆ ಯಾಕಂದರೆ ಒಂದೇ ಪೀರಿಯಡ್ನಾಗ ನೂರಕ್ಕೆ ನೂರು ಅಭಿವೃದ್ಧಿ ಆಗೋದಿಲ್ಲ ಭಗವಂತನಿಗೂ ಆಗೋದಿಲ್ಲ ಅದರ ನನಗೆ ತೃಪ್ತಿ ಅದ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ ಭಾಳ ಸಂತೋಷ ಅದ ಖುಷಿ ಅದನ್ನು ನಾನು ನಮ್ಮ ಜನಾನು ಅದ ಆದರೆ ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಇನ್ನಷ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕುಡಿಯುವ ನೀರು ಚರಂಡಿ ರಸ್ತೆಗಳನ್ನು ಮಾಡಲಿಕ್ಕೆ ಬಡವರಿಗೆ ಮನೆ ಕಟ್ಟಿಸಿಕೊಡಲಿಕ್ಕೆ ಮತ್ತು ಉದ್ಯೋಗ ಮಾಡಿಕೊಡಲಿಕ್ಕೆ ನಿರ್ಮಾಣ ಮಾಡಲಿಕ್ಕೆ ಇರಿ ಇದನ್ನು ಇದರ ಸಲುವಾಗಿ ನಮಗೆ ಇನ್ನೊಮ್ಮೆ ತೆರದಾಳದ ಜಿ ಮತ್ತು ಮತದಾರರು ನನಗೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ಕೊತೀನಿ